ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶಶಿ ಸುರೇಶ್. ಈಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು ಸ್ವೀಟ್ ಮಾಡೋಣ ಅಂತಿದ್ದೀನಿ, ಹಾಲಿಂದು ಸ್ವೀಟ್. ಇವತ್ತು ಗಿಣ್ಣದಾಲ್ ತಂದುಕೊಟ್ಟಿದ್ದಾರೆ. ಸುಮಾರು ದಿನ ಆಗಿತ್ತು, ಒಂದು ವರ್ಷನೇ ಆಗಿತ್ತು ನಾವು ಗಿಣ್ಣದಾಲು ತಿನ್ನೋದೆ. ನಾನು ಒಂದ್ಸಲ ಹೇಳಿದ್ದೆ ನಿಮಗೆ, ನಮಗೀಗ ಮನೆ ಹತ್ರನೇ ಹಾಲು ಸಿಗ್ತಾ ಇಲ್ಲ, ಇನ್ನು ದನ ಕರು ಹಾಕ್ಬೇಕಷ್ಟೇ ಅಂತ. ಒಂದು ದನ ಕರು ಹಾಕ್ತು, ಅದು ಕಳೆದ ವಾರದೇನೋ ಹಾಕ್ತು, ನಮಗೆ ಗಿಣ್ಣದಾಲು ಸಿಕ್ಕಿಲ್ಲ ಆಗ, ಅದೇನೋ ತೋಟದಲ್ಲಿ ಹಾಕ್ತಂತೆ, ಹಂಗಾಗಿ ಗಿಣ್ಣದಾಲು ಸಿಕ್ಕಿಲ್ಲ. ಇವತ್ತು ತಿರ್ಗಾ ಒಂದು ದನ ಕರು ಹಾಕಿದೆ, ಹಂಗಾಗಿ ಮಾಮೂಲಿ ಹಾಲು ತರ್ತಾರಲ್ಲ ಅವರೇ ಗಿಣ್ಣದಾಲನ್ನು ತಗೊಬಂದಿದ್ದಾರೆ. ಒಂದು ಲೀಟ್ರಷ್ಟು ಗಿಣ್ಣದಾಲು ತಗೊಬಂದಿದ್ದಾರೆ. ತುಂಬ ಅಪರೂಪಕ್ಕೆ ಸಿಕ್ಕುವಂಥ ಹಾಲಲ್ಲ ಅದೊಂದು ಹಲ್ವ ಥರನೇ ಬರುತ್ತೆ. ಅದು ದನ ಕರು ಹಾಕ್ಬಿಟ್ಟು ಒಂದೆರಡು ದಿನ ಮೂರು ದಿನದ ಹಾಲು ಸಿಗಬೇಕು, ಆದರೆ ಸೇಮ್ ಹಲ್ವ ಥರನೇ ಬರುತ್ತೆ. ಮತ್ತು ಒಂದು ಐದು ದಿನ ಆರು ದಿನ ಕಳೆದ್ರೆ ಮತ್ತೆ ಸ್ವಲ್ಪ ಹಾಲು ನೀರಾಗುತ್ತೆ, ಅಷ್ಟು ಬರಲ್ಲ. ಮತ್ತು ನಾವು ಅದಕ್ಕೆ ರವೆ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ರವೆ ಏನು ಮಿಕ್ಸ್ ಮಾಡೋದು ಬೇಡ, ಹಂಗೇ ಇದನ್ನ ಹಂಗೆ ಆವಿಲಿ ಇಟ್ಬಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಅದೊಂದು ಹಲ್ವ ಥರ ಆಗುತ್ತೆ ಸ್ವೀಟ್. ಅದನ್ನು ಈಗ ಮಾಡಬೇಕು, ತಂದು ಕೊಟ್ಟಿದ್ದಾರೆ ಮಾಡಬೇಕು. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಗಿಬಿಟ್ಟು ಹೊರಗಡೆ ಬಂದಿದ್ದೆ, ಹೊರಗಡೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಮತ್ತೆ ಹೋಗ್ಬಿಟ್ಟು ಹಾಲಿನ ಸ್ವೀಟ್ ಮಾಡೋಣ ಅಂತ. ಏನ ಮಾಡ್ತೀವಲ್ತ ಪೂಜೆ ಪೂಜೆ ನಿತ್ತೆ ಅವು ಇತ್ತು ಬರ್ಸಾಗ ಮತ್ತೆ ಇತ್ತು. ಅದು ಮಗಳು ಮಗಳಿಗೆ ಫುಲ್ ಇರುವೆ ಕಷ್ಟ ಇದೆ, ಅದಕ್ಕೆ ಇರುವೆ ಅಲ್ಲಿಂದ ಬಂತು ಅಂತ. ಅದು ಈಗೆಲ್ಲ ಎಲ್ಲ ಕಡೆನೂ ಇರುವೆ ಇದೆ ತುಂಬ. ಎಲ್ಲಿಗೆ ಒಂದು ಸ್ವೀಟ್ ಏನಾದರೂ ಒಂದು ಸಕ್ಕರೆ ಅಂಥದ್ದು ಏನಾದರೂ ಬಿದ್ದರೆ ಅಲ್ಲಿಗೆ ಅಷ್ಟು ಬೇಗ ಇರುವೆ ಬಂದಾಯಿತು. ನಾವಿನ್ನು ಹೋಗಿ ಸ್ವೀಟ್ ಮಾಡೋಣ, ಮಧ್ಯಾಹ್ನಕ್ಕೆ ಸ್ವೀಟ್ ಆಗುತ್ತೆ. ಊಟ ಮಾಡಿ ಸೈಡಿಗೆ ಸ್ವಲ್ಪ ಸ್ವೀಟನ್ನು ದಿನ. ಅದು ಏನಕ್ಕೆ ಗೊತ್ತಾ, ಮಂಕಾಗಿ ಕೂತಿರೋದು. ನಮ್ಮಲ್ಲಿ ನೆನ್ನೆ ರಾತ್ರಿಯಿಂದ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಮಾತ್ರ ಇಲ್ಲ, ಇನ್ವರ್ಟರಲ್ಲಿ ಚಾರ್ಜ್ ಇತ್ತು. ಏನು ಮಾಡಿದ್ದಾರೆ, ಮೊನ್ನೆ ರಾತ್ರಿ ಅವ್ರ ಪಪ್ಪ ಫುಲ್ ಫ್ಯಾನ್ ಹಾಕ್ಕೊಂಡು ಮಲಗಿದ್ದಾರೆ, ಅದರಿಂದ ಇನ್ವರ್ಟರಲ್ಲಿ ಕರೆಂಟ್ ಇಲ್ಲ. ಮತ್ತು ನೆನ್ನೆ ಹಗಲಲ್ಲಿ ಇದ್ದಿದ್ದು ಸ್ವಲ್ಪ ಚಾರ್ಜ್ ಇತ್ತು, ಅದರಲ್ಲಿ ಬೆಳಗಿನ ಸಂಜೆವರೆಗೆ ಟಿ ವಿ ನೋಡಿದ್ದಾರೆ, ಕರೆಂಟ್ ಇಲ್ಲ, ಇನ್ವರ್ಟರ್ ಚಾರ್ಜ್ ಇಲ್ಲ, ಅದರಿಂದಾಗಿ ಏನಿಲ್ಲ, ಲ್ಯಾಪ್ಟಾಪ್ ಚಾರ್ಜ್ ಇಲ್ಲ, ಮೊಬೈಲ್ ಚಾರ್ಜ್ ಇಲ್ಲ, ಇನ್ನೆಲ್ಲದಕ್ಕೂ ಕರೆಂಟ್ ಬಂದ್ ಆಗಬೇಕಷ್ಟೇ. ಈಗ ನೋಡಿ, ಈಗ ಕರೆಂಟ್ ಬಂದುಬಿಟ್ರೆ ಇಲ್ಲಿ ಫುಲ್ ಕರೆಂಟಿಗೆ ಅಲ್ಲಿ ಮೀಟ್ರ್ ಬೋರ್ಡ್ ಕಾಣೋದಷ್ಟೇ. ಈಗ ಎಲ್ಲದನ್ನ ತಗೊಂಡೋಗಿ ಹೊಸ ಚಾರ್ಜ್ ಇಡೋಕ್ಕುಂಟು, ಲ್ಯಾಪ್ಟಾಪಿಂದ ಹಿಡಿದು. ಇವತ್ತು ಬೆಳಿಗ್ಗೆ ಹೇಳ್ತಿದ್ಲು ಮಗಳು ಪಪ್ಪನ ಹತ್ರ, ನೀನು ನನ್ನ ಲ್ಯಾಪ್ಟಾಪಿನ ತಗೊಂಡೋಗಿ ಅಲ್ಲಿ ಕೆಳಗಡೆ ತಗೊಂಡೋಗಿ ಚಾರ್ಜ್ ಮಾಡಿಸ್ಕೊಬಾ ಅಂತ. ಈಗ ಕೆ ಬಿ ಅವ್ರಿಗೆ ಕರೆದಿದ್ದಾರೆ ಹಸ್ಬೆಂಡ್, ಬರ್ಬೋದು ಕಾಣ್ತಿದೆ. ನೆನ್ನೆ ಸಂಜೆವರೆಗೆ ನಮಗೇನೇನು ಎಲ್ಲ ಕಡೆ ಕರೆಂಟ್ ಇಲ್ಲ ಅಂತ ನಮ್ಮ ಜ್ಞಾನ, ನೋಡತ್ತೀಗೇನು ನಮ್ಮಲ್ಲಿ ಮಾತ್ರ ಕರೆಂಟ್ ಇಲ್ಲ, ಮತ್ತು ಕೆಳಗೆಲ್ಲ ಕರೆಂಟ್ ಇದೆ, ಮತ್ತು ಸಂಜೆ ಆಗತ್ತಿಗೆ ಫೋನ್ ಮಾಡಿ ಕೇಳತ್ತಿಗೆ ನಮ್ಮಲ್ಲೆಲ್ಲ ಕರೆಂಟ್ ಉಂಟು ಅಂತ. ಮತ್ತು ಸಂಜೆ ಆರು ಗಂಟೆ ಮೇಲೆ ಬರೋಕ್ಕೂ ಕಷ್ಟ ನೋಡಿ, ಕೆ ಬಿ ಅವ್ರು ಬಂದಾಯ್ತು, ಆರು ಗಂಟೆ ಮೇಲೆ ಬರೋಕ್ಕೂ ಕಷ್ಟ ಅಲ್ಲ, ಅದರಿಂದಾಗಿ ಬಿಟ್ಟು ಅವ್ರನ್ನ ಕರೆಯೋಕೆ ಹೋಗಿಲ್ಲ, ಯಾಕೆ ಆನೆದು ತೊಂದರೆ ಇದೆ, ಮತ್ತು ಅವ್ರು ಬಂದುಬಿಟ್ಟು ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ರಾತ್ರಿ ಕರೆಯೋಕೆ ಹೋಗಿಲ್ಲ. ಈಗ ಬಂದ್ರಂತೆ, ಬಂದ್ರ ಒಳ್ಳೇದಾಯ್ತು ಬಿಡು. ಇಲ್ಲ ಈ ಲೈನಿಗೆ ಯಾವುದಕ್ಕೂ ಇಲ್ಲ, ಇಲ್ಲಿ ಮೇಲ್ಗಡೆ ಕೆಳಗಡೆ ಎಲ್ಲ ಕರೆಂಟ್ ಇದೆ, ಅದರಿಂದಾಗಿ ನೆನ್ನೆ ಫ್ರಿಜ್ಜಲ್ಲಿ ಇದ್ದಿದ್ದೆಲ್ಲ ತೆಗೆದು ಬಿಟ್ಟು ನಮ್ದು ಮೊನ್ನೆ ಗೊತ್ತಾಯ್ತು ನಮಗೆ, ರಾತ್ರಿ ನಮ್ಮ ಫ್ರಿಜ್ಜಲ್ಲಿ ಒಂದು ನಾವು ಪ್ಲಗ್ ಹಾಕ್ತೀವಲ್ಲ ಅಲ್ಲಿ ಒಂಥರ ಸೌಂಡ್ ಬಂತು, ನಾವು ಮಾಮೂಲಿ ಬರ್ತದೆ ಅಂತ ತಿಳ್ಕೊಂಡ್ವಿ. ಇದು ನೋಡ್ತೀವಿ ನೆನ್ನೆ ಫುಲ್ಲು ನಮಗೆ ಕರೆಂಟ್ ಇಲ್ಲದಂಗೆ ಮಾಡಿಬಿಡ್ತು. ನೆನ್ನೆ ಮಸಾಲ ಆಡಿಸಿಲ್ಲ, ಅಕ್ಕಿ ಆಡಿಸಿಲ್ಲ, ಏನೇನೂ ಇಲ್ಲ, ಎಲ್ಲ ಹಂಗಂಗೆ ಇಟ್ಟಿದ್ದೀವಿ. ಇವತ್ತು ಬೆಳಿಗ್ಗೆ ಗೋಧಿ ಹುಳಿದು ದೋಸೆ ಮಾಡಿದ್ದು, ಮತ್ತು ಅಲ್ಲಿಗೆ ಹುಳಿಮೆಣಸಲ್ಲಿ ಒಂದು ಮೊಟ್ಟೆ ಗ್ರೇವಿ ಮಾಡಿರೋದು. ಅದಕ್ಕೆ ಈಗ ಗಿಣ್ಣದ ಹಾಲನ್ನು ಈಗ ತೆಗೆದಿಡೋಕ್ಕಾಗಲ್ಲ, ಅದನ್ನು ಇವತ್ತಿಂದ ಇವತ್ತೇ ಒಂದು ಲೀಟ್ರ್ ಆಗಿಲ್ಲ, ಅದು ನಾನು ಅರ್ಧ ಲೀಟ್ರ್ ಮಾಡಿಬಿಟ್ಟು ಅರ್ಧ ಲೀಟ್ರ್ ತೆಗೆದಿಟ್ಬಿಟ್ಟು ನಾಳೆ ಮಾಡ್ತಿದ್ದೆ. ದಿನಕ್ಕೊಂದೊಂದು ಥರ ಮಾಡ್ಬೋದು ಅಂತೇಳಿ, ಈಗ ಆಗಲ್ಲ, ಎಲ್ಲ ಒಂದು ಲೀಟ್ರ್ ಒಂದೇ ಸಲ ಮಾಡಬೇಕು. ನಾನೀಗ ಗಿಣ್ಣದ ಹಾಲನ್ನ ಇದರಲ್ಲಿ ಈಗ ಸೋಸಿಬಿಟ್ಟು ಮತ್ತೆ
ಗಿಣ್ಣದಲ್ಲಿ ಸ್ವೀಟ್ ಮಾಡ್ತೀನಿ. ಈ ಥರ ಒಂದು ಜಾಲರಿ ಇಟ್ಬಿಟ್ಟು ನಾವು ಸೋಸ್ಕೊಳ್ಳೋಣ, ಇಲ್ಲಾದರೆ ಏನಾದರೂ ಕಸ ಸಣ್ಣ ಸಣ್ಣ ನುಸಿ ಅಂಥದ್ದೆಲ್ಲ ಬಿದ್ದಿರುತ್ತೆ ಅಲ್ವಾ. ನೋಡಿ, ಇದೇ ಗಿಣ್ಣದ ಹಾಲು ನೋಡಿ, ಈ ಥರ ಇರುತ್ತೆ ಗಿಣ್ಣದ ಹಾಲು. ಗಿಣ್ಣದ ಹಾಲು ಒಂದು 3 ದಿನವರೆಗೆ ಈ ಕಲರ್ ಇರುತ್ತೆ, ಮತ್ತೆ ಈ ಕಲರ್ ಇರಲ್ಲ, ಮತ್ತೆ ಒಂಥರ ಮಾಮೂಲಿ ಹಾಲಿನ ಕಲರಿಗೆ ಬರುತ್ತೆ ಬಿಳಿ ಆಗಿಬಿಟ್ಟು. ನಮಗೆ ಗಿಣ್ಣ ಹಾಲು ಬೇರೆ ಗೊತ್ತಾಗುತ್ತೆ ನೋಡಿ, ಈ ಥರ ಅರಿಶಿನಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಲು. ಇದಕ್ಕೀಗ ನಾನು ಸಕ್ಕರೆ ಮತ್ತು ಏಲಕ್ಕಿ ಅಂಥದನ್ನೆಲ್ಲ ಹಾಕ್ಕೊಡ್ತೀನಿ. ಈಗ ಇದಕ್ಕೆ ನೀರೇನು ಹಾಕೋದು ಬೇಡ, ಇದೆ ಹಿಂಗೇನೆ ನಾವಿನ್ನು ಇದಕ್ಕೆ ಬಿಸಿಗಿಟ್ಟರೆ ಇದನ್ನ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಮತ್ತು ಏಲಕ್ಕಿ ಬಿಟ್ಟು ಏಲಕ್ಕಿನ ಜಜ್ಜಿ ಬಿಟ್ಟು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ನಾವು ಸಕ್ಕರೆ ಹಾಕ್ಕೊಳ್ಳೋಣ. ಬೆಲ್ಲ ಹಾಕಿದರೆ ಹಾಲು ಒಡೆದು ಹೋಗುತ್ತೆ, ಅದರಿಂದಾಗಿ ಬೆಲ್ಲ ಹಾಕ್ಕೊಳ್ಳೋ ಅದು ಸಕ್ಕರೆ ಹಾಕ್ಕೊಳ್ಳೋಣ. ಇಲ್ಲಾದರೆ ನಾನು ಬೆಲ್ಲದಲ್ಲೇ ಮಾಡ್ತಿದ್ದೆ. ಈಗ ನಾವು ಬಿಸಿ ಮಾಡೋಕ್ಕೆ ಇಡೋದು, ಈಗ ಹಾಲೆಲ್ಲರೂ ಒಡೆದು ಹೋಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಈಗ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 2 ಏಲಕ್ಕಿನ ಜಜ್ಜಿ ಬಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಪರಿಮಳಕ್ಕೆ. ಏಲಕ್ಕಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ, ಪರಿಮಳ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು 2 ಏಲಕ್ಕಿ ತಗೊಂಡ್ಬಿಟ್ಟು ಜಜ್ಜಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಮಗೆ ಎಷ್ಟು ಸಕ್ಕರೆ ಸ್ವೀಟ್ ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವೀಟ್ ಅಲ್ವಾ, ಅದರಿಂದ ಸ್ವಲ್ಪ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಕರಗಲಿ, ಮತ್ತೆ ನಾವು ಇದನ್ನು ಆವಿಗೆ ಇಟ್ಬಿಟ್ರಾಯ್ತು. ನೋಡಿ ಹಾಲು ಎಷ್ಟು ತಿಕ್ಕಿದೆ ನೋಡಿ. ಈಗ ನಾನು ಇದಕ್ಕೆ ಏನೆಲ್ಲ ಹಾಕಿದ್ದೀನಿ, ಏಲಕ್ಕಿ ಸಕ್ಕರೆ ಮತ್ತು ಅರಿಶಿನ ಇಷ್ಟನ್ನ ಹಾಕಿದ್ದೀನಿ ನಾನು. ಈಗ ಸಕ್ಕರೆ ಫುಲ್ಲು ಕರಗಲಿದ್ರಲ್ಲಿ ನೋಡಿ, ಈ ಥರ ಸಕ್ಕರೆ ಕಾಣ್ತಾ ಇದೆ. ನಮಗೆ ಸಕ್ಕರೆ ಈಗ ಹಿಂಗೆ ಹಾಕ್ಬಿಟ್ಟು ಆವಿಗೆ ಇಟ್ಬಿಟ್ರೆ ಏನಾಗುತ್ತೆ, ಕೆಳಗೆ ಮಾತ್ರ ಸಕ್ಕರೆ ಸ್ವೀಟ್ ಇರುತ್ತೆ, ಮೇಲ್ಗಡೆನು ಸ್ವೀಟ್ ಇರಲ್ಲ. ಅದರಿಂದ ಆಗ್ಬಿಟ್ಟು ನಾವು ಫುಲ್ ಇದನ್ನು ಸಕ್ಕರೆ ಕರಗುವವರೆಗೆ ನಾವು ಇದನ್ನು ಈ ಥರ ಸ್ಪೂನಲ್ಲಿ ಅಲ್ಲಾಡಿಸ್ಕೊಂಡು ಸಕ್ಕರೆ ಕರಗಿದ ಮೇಲೆ ಮತ್ತೆ ನಾವು ಬಿಸಿಗಿಟ್ರಾಯ್ತು. ಈ ಹಾಲೆಲ್ಲ ಸಿಗೋದು ತುಂಬ ಅಪರೂಪ, ಒಂದು ವರ್ಷಕ್ಕೆ ಒಂದ್ಸಲಿ ಎಲ್ಲ. ಅದು ನಮಗೆ ಪಾಪ ಹಾಲು ತಂದು ಕೊಡ್ತಾರಲ್ಲ, ಅವರು ಹೇಳ್ಬಿಟ್ಟು ತಗೋಬರೋದು. ಮಾಮೂಲಿ ಹಾಲು ತಗೊಳ್ತೀವಲ್ಲ ಅದಕ್ಕೋಸ್ಕರ ಕೊಡ್ತಾರೆ ನಮಗೆ, ಇಲ್ಲಾದರೆ ಕೊಡಲ್ಲ. 3 ದಿನ ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆ ಸಾಯಂಕಾಲ ಅಂದರೆ 3 ದಿನ ಹಾಲು ಸಿಗುತ್ತೆ, ಮತ್ತೆ ಸಿಗಲ್ಲ. ಈಗ ಸಕ್ಕರೆ ಫುಲ್ಲು ಕರಗಿದೆ. ಈಗ ನಾವು ಇಡ್ಲಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು ಅದರಲ್ಲಿ ಇದನ್ನು ಬೇಕಿಡೋಣ. ಇಡ್ಲಿ ಪಾತ್ರೆಯಲ್ಲಿ ಈಗ ಸ್ವಲ್ಪ ನೀರು ಇಟ್ಬಿಟ್ಟು ಈಗ ನಾನು ಇದನ್ನು ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನೊಂದು 15 ನಿಮಿಷ ಇದು ಈಗ ಆವಿಯಲ್ಲಿ ಬೇಯಲಿ, ಮತ್ತು ನಾನು ಇದನ್ನು ಯಾವ ಥರ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕರೆಂಟು ಬಂತು, ಕಾದು ಕಾದು ಕರೆಂಟು ಬಂತು. ಹೆಂಗು ಈಗೆಲ್ಲ ತೆಗೆದು ಫ್ರಿಜ್ಜಿದೆಲ್ಲ ತೆಗೆದು ಹೊರಗಿಟ್ಟಿದ್ದು, ಈಗೆಲ್ಲ ಫ್ರಿಜ್ಜಲ್ಲಿ ಇಡೋಣ. ಇನ್ನು ಗಿಣ್ಣ ಬೇಯ್ತಾ ಇದೆ, ಗಿಣ್ಣ ಬೇಯಕ್ಕಿಟ್ಬಿಟ್ಟು ಬೇಕಿಡತ್ತಿಗೆ ಕರೆಂಟ್ ಬಂತು. ಎಲ್ಲ ತೆಗೆದುಬಿಟ್ಟು ಹೊರಗಿಡೋಣ, ಎಲ್ಲ ತರಕಾರಿಗಳನ್ನೆಲ್ಲ ತೆಗೆದು ಹೊರಗಿಟ್ಟಿದೆ ನೋಡಿ, ಎಲ್ಲ ಇಲ್ಲಿದೆ ನೋಡಿ, ಎಲ್ಲ ತರಕಾರಿ ಇಲ್ಲಿ. ಕರೆಂಟ್ ಬಂತಲ್ಲ, ಈಗೆಲ್ಲ ತೆಗೆದು ಒಳಗಿಟ್ಬಿಟ್ಟು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕೋಕ್ಕುಂಟು. ಉದ್ದಿನ ದೋಸೆಗೆ ಅಂತೇಳಿ ಉದ್ದಿನ ಬೇಳೆ ಅಕ್ಕಿಯೆಲ್ಲ ನೆನೆಯಕ್ಕೆ ಹಾಕಿದೆ, ಅದನ್ನೆಲ್ಲ ಈಗಲೇ ಆಡಿಸಿಟ್ಬಿಟ್ರೆ ಒಳ್ಳೇದು. ಮತ್ತು ಮಧ್ಯಾಹ್ನ ಮೇಲೆ ಮಳೆ ಎಲ್ಲಾದರೂ ಬಂದ್ಬಿಟ್ಟು ಮತ್ತೆ ತಿರ್ಗಾ ಕರೆಂಟ್ ಹೋಗ್ಬಿಟ್ರೆ ನಾನು ಇವತ್ತು ವಾಷಿಂಗ್ ಮಿಷನ್ ಹಾಕೋಂಗಿಲ್ಲ, ದೋಸೆಗೂ ಆಡಿಸಿಡೋಂಗಿಲ್ಲ. ಅದಕ್ಕೆ ಈಗ ಗಿಣ್ಣನ ಹಾಲನ್ನ ಒಂದು ಗಿಣ್ಣ ಮಾಡೋಕ್ಕೆ ಬೇಯಕ್ಕಿಟ್ಬಿಟ್ಟು ಇದು ಈ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಅಷ್ಟು ಇದು ಗಿಣ್ಣ ಆಗಿದೆ, ನಾವು ಹಿಂಗೆ ಗಿಣ್ಣ ಆಗಿದೆ ಅಂತ ನೋಡೋಕ್ಕೆ ಹಿಂಗೆ ನೋಡಿ, ಹಿಂಗೆ ತಟ್ಟತ್ತಿಗೆ ಗೊತ್ತಾಗುತ್ತೆ. ಸ್ವಲ್ಪ ಮೇಲ್ಗಡೆ ನೀರು ನಿಂತಿದೆ, ಹಾಲಲ್ಲಿದ್ದ ನೀರು ನೋಡಿ, ಗಿಣ್ಣ ಆಗಿದೆ. ಈಗ ಇದು ನಾವು ತಣ್ಣಗೆ ಮಾಡೋಕ್ಕಿಡೋಣ, ಸ್ವಲ್ಪ ಬಿಸಿ ಇದೆ. ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಮತ್ತೆ ನಾನು ಇದರಿಂದ ತೆಗಿ ಸ್ವಲ್ಪ ತಣ್ಣಗಾಗಲಿ, ಮತ್ತೆ ನಾನು ಇದರಿಂದ ತೆಗಿತೀನಿ. ಈಗ ಅದನ್ನು ಕಟ್ ಮಾಡೋಣ, ಪ್ಲೇಟಿಗೆ ಡಂಪ್ ಮಾಡ್ಕೊಳ್ಳೋಣ.
ಚೆನ್ನಾಗಿರುತ್ತೆ ಮಾತ್ರ ಗಿಣ್ಣ, ನಾವು ಕೇಕ್ ತಿಂದಂಗೆ ಅನಿಸ್ತದೆ. ಇಲ್ಲಿ ನೋಡಿ ಅರ್ಧ ಇಲ್ಲಿ ಬಾಕಿ ಆಯಿತು, ಅದು ಕೆಳಗೆ ಸ್ವಲ್ಪ ಸಕ್ಕರೆ ಬಾಕಿದ್ರೆ ಹಿಂಗೆ ಅಂಟ್ಕೊಳ್ತದೆ. ನಾವು ಇಲ್ಲಿಂದಾನೆ ಇದನ್ನು ಕಟ್ ಮಾಡಿ ತೆಗಿಯೋಣ. ಇದು ಏನಂತ ಹೇಳಿದ್ರೆ ಏಲಕ್ಕಿ ಉಡಿ ಉಡಿ ಮಾಡಿ ಹಾಕಿದ್ದಲ್ಲ ಅದು, ಇದು ನೋಡಿ ಕೇಕ್ ಥರನೇ ಬಂದಿದೆ. ಈಗ ಹಾಲಿನಿಂದ ಮಾಡಿದ ಸ್ವೀಟ್ ರೆಡಿಯಾಗಿದೆ, ಗಿಣ್ಣ ಹಾಲಿನಿಂದ ಮಾಡಿದಂಥ ಸ್ವೀಟ್. ಇದು ಎರಡನೇ ದಿನದ್ದು ಹಾಲು, ಇದು ಇನ್ನು ನಾಳೆ ನಾಡಿದ್ದು ಹಾಲು ಇನ್ನು ಸ್ವಲ್ಪ ಇದು ಸ್ಮೂತ್ ಆಗುತ್ತೆ. ಇನ್ನು ಎಲ್ಲ ಕೆಲಸ ಬೇಗ ಬೇಗ ಮಾಡಿಬಿಟ್ಟು ಮತ್ತೆ ಗಿಣ್ಣನು ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಕೊಟ್ಟಾಯ್ತು. ಮಧ್ಯಾಹ್ನ ಊಟದ ಜೊತೆ ಸ್ವೀಟ್ ಅದೇ ಇವತ್ತು ಗಿಣ್ಣ ಚೆನ್ನಾಗಿತ್ತು ಮಾತ್ರ. ಅದು ಮೂರನೇ ದಿನ ನಾಲ್ಕನೇದು ಹಾಲಲ್ಲಿ ಇನ್ನೂ ಸ್ವಲ್ಪ ಸ್ಮೂತಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಇದು ಎರಡು ದಿನದ್ದು ಹಾಲಲ್ಲ, ಎರಡನೇ ದಿನದ್ದು ದನ ಕರು ಹಾಕಿ ಎರಡನೇ ದಿನದ ಹಾಲು, ಅದಕ್ಕೆ ಈ ಥರ ಒಂಥರ ಗಟ್ಟಿ ಬರುತ್ತೆ. ನಾಳೆ ನಾಡ್ದ್ರಲ್ಲಿ ಚೆನ್ನಾಗಿರುತ್ತೆ. ನಾಳೆ ನಾಡ್ದು ತಂದು ಕೊಟ್ಟರೆ ನಾನು ಅದರಲ್ಲಿ ಅದು ಮಾಡಿದರೆ ಹೆಂಗೆ ಯಾವ ಥರ ಇರುತ್ತೆ ಸ್ಮೂತ್ ಅಂತ ನಾನು ತೋರಿಸ್ತೀನಿ, ಚೆನ್ನಾಗಿರುತ್ತೆ. ಈಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಈಗ ಸಂಜೆ 4 ಗಂಟೆ ಆಗಿದೆ. ಮಗಳು ಮ್ಯಾಗಿ ಮಾಡಿದ್ಲು, ಅದರಲ್ಲಿ ಸ್ವಲ್ಪ ನನಗೆ ತಂದು ಕೊಟ್ಟಿದ್ದಾಳೆ. ನಾನೇನೋ ಕೆಲಸ ಮಾಡ್ತಾಯಿದ್ದೆ, ಬಟ್ಟೆ ಎಲ್ಲ ಹೊರಗೆ ಹಾಕಿದ್ದಲ್ಲ, ಅದನ್ನೆಲ್ಲ ಮಡಚಿಬಿಟ್ಟು ಅವ್ರವ್ರ ಜಾಗದಲ್ಲಿ ಅವ್ರವ್ರ ಕಬೋರ್ಡಲ್ಲಿ ಇಡೋಣ ಅಂತೇಳಿ ಇಡ್ತಾ ಇದ್ದೆ. ಆಗ ಅವಳೆ ಮಗನಿಗೆ ಮತ್ತು ಮಗಳಿಗೆ ಮ್ಯಾಗಿ ಮಾಡಿಕೊಂಡು ಏನು ಮಾಡಿದ್ರು ನನಗೆ ಸ್ವಲ್ಪ ಕೊಡ್ತಾರೆ, ಟೇಸ್ಟ್ ಹೆಂಗೆ ಉಂಟು ನೋಡು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ತಗೊಬಂದ್ಬಿಟ್ಟು ಈಗ ಕೂತ್ಕೊಂಡಿದ್ದೆ. ಎಲ್ಲ ಕೆಲಸ ಆಯಿತಲ್ಲ, ಸ್ವಲ್ಪ ಹೊತ್ತು ಕೂರಣ ಅಂಥೇಳಿ ಕೂತ್ಕೊಂಡಿದ್ದೀನಿ. ಒಂದು ದಿನ ಕರೆಂಟ್ ಇಲ್ಲಾದರೆ ಎಷ್ಟು ಕೆಲಸ ಬಾಕಿ ಇರುತ್ತೆ ನೋಡಿ. ನೆನ್ನೆ ನಾನು ಮಸಾಲೆನೇ ಇದು ಸಾರಿಗೆ ಮಸಾಲೆನೇ ಆಡಿಸಿಲ್ಲ, ಹಂಗೆ ಹುಳಿ ಮೆಣಸಲ್ಲೇ ಸಾರು ಮಾಡಿದ್ದು. ಕಲ್ಲಿದೆ ನನ್ನ ಹತ್ರ, ಆಡಿಸೋ ಕಲ್ಲಿದೆ, ಆದರೆ ನಾನು ಆಡಿಸ್ಬೋದಿತ್ತು, ಆಡ್ಸೋಕ್ಕೆ ಹೋಗಿಲ್ಲ. ಏ ಯಾರು ಅದರಲ್ಲೆಲ್ಲ ಆಡಿಸ್ತಾರೆ ಅಂತ ಹೇಳ್ಬಿಟ್ಟು, ಆದರೆ ಟೇಸ್ಟ್ ಆಯಿತಾ. ಈ ಆಡಿಸೋ ಕಲ್ಲು ಉಂಟಲ್ಲ ಅದರಲ್ಲೇ ಆಡಿಸಿದ್ರೆ ಸಾರೆಲ್ಲ ಮೀನು ಸಾರೆಲ್ಲ ಎಂಥ ಟೇಸ್ಟ್ ಬರುತ್ತೆ ಗೊತ್ತಾ. ನಾವು ನಮ್ಮ ಅತ್ತೆ ಬಂದಿರತ್ತಿ ಒಂದ್ಸಲ, ನಾವು ಕರೆಂಟ್ ಇಲ್ಲದಾಗ ಕಲ್ಲಲ್ಲೇ ಆಡಿಸ್ಬಿಟ್ಟು ಮೀನು ಸಾರು ಮಾಡಿದ್ರು, ಅದು ಅತ್ತೆ ಮಾಡಿದ್ರು, ಚೆನ್ನಾಗಿತ್ತು ಮೀನು ಸಾರು. ಮುಂಚೆಲ್ಲ ನಮ್ಮ ಅಮ್ಮನ ಮನೇಲೂ ಅಷ್ಟೇ, ಕಲ್ಲಲ್ಲಿ ಆಡಿಸ್ಬಿಟ್ಟು ಏನಾದರೂ ಒಂದು ನಾನ್ ವೆಜ್ಜಿದು ಏನಾದರೂ ಮಾಡಬೇಕು ಅಂತಿದ್ರೆ, ಕರಿ ಅಂಥದ್ದೆಲ್ಲ ಮಾಡಬೇಕು ಅಂತಿದ್ರೆ ಕಲ್ಲಲ್ಲಿ ಆಡಿಸ್ಬಿಟ್ಟು ಮಾಡ್ತಿದ್ರು, ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಈಗ ಮಿಕ್ಸಿ ಗ್ರೈಂಡರ್ ಅಂಥದ್ದೆಲ್ಲ ಬಂದುಬಿಟ್ಟು ನಮಗೆ ಒಂದಿನ ಕರೆಂಟ್ ಇಲ್ಲದ್ರೆ ಏನಾದರೂ ರಸಮ್ಮ ಅಂಥದ್ದೆಲ್ಲ ಮಾಡಿ ಊಟ ಮಾಡೋದು. ಇನ್ವೈಟ್ರು ಇರ್ತಿಲ್ಲ, ಅದರಿಂದಾಗಿ ಕಷ್ಟ ಇದೆ. ಇನ್ವೈಟ್ರ್ ಇದ್ದರೆ ಸ್ವಲ್ಪ ಕರೆಂಟ್ ಇರ್ತದಲ್ಲ ಮನೇಲಿ, ಎಲ್ಲ ರೂಮಲ್ಲೆಲ್ಲ ಕರೆಂಟ್ ಇರುತ್ತೆ. ಮತ್ತು ಇನ್ವೈಟ್ರೂ ಇರ್ತಿಲ್ಲ ನಿನ್ನೆ, ಹಂಗಾಗಿ ನಾನಿನ್ನೂ ಮ್ಯಾಗಿ ತಿಂದಿನಿ. ಮ್ಯಾಗಿ ತಂದು ತಣ್ಣಗಾಗಿಬಿಟ್ಟಿದೆ. ಮತ್ತು ಮ್ಯಾಗಿನ ನಾವು ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ, ತಣ್ಣಗಾಗಿ ತಿಂದರೆ ಚೆನ್ನಾಗಿರಲ್ಲ. ಓಕೆ ಸ್ನೇಹಿತರೆ, ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.